ಮಕ್ಕಳು ಅನ್ನೋ ಮಮಕಾರ ಇಲ್ಲ ಮಹಿಳೆಯರು ಅನ್ನೋ ಮಾನವೀಯತೆಯೂ ಇಲ್ಲ ಮನುಷ್ಯತ್ವವನ್ನೇ ಮರೆತಿರುವ ರಾಕ್ಷಸರು ಮಾರಣ ಹೋಮ ನಡೆಸ್ತಾ ಇದ್ದಾರೆ ಗಗನಚುಂಬಿ ಕಟ್ಟಡಗಳು ಅಸ್ಥಿಪಂಜರದಂತಾಗಿವೆ ಹೆಣಗಳ ರಾಶಿಯ ನಡುವೆ ನಗರಗಳೇ ಸ್ಮಶಾನವಾಗಿವೆ ರಾಕೆಟ್ ಬಾಂಬ್ ಬಂದೂಕುಗಳ ಸದ್ದು ರಕ್ತದ ಹೊಳೆಯನ್ನೇ ಹರಿಸಿದೆ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಿನ ರಣಭೀಕರ ಕದನ ಮುಂದುವರೆದಿದೆ ರಕ್ಷಣಾ ತಂತ್ರಜ್ಞಾನದಲ್ಲಿ ಜಗತ್ತಿನಲ್ಲೇ ಮುಂಚೂಣಿಯಲ್ಲಿರುವಂತಹ ಇಸ್ರೇಲ್ ದೇಶದ ಸರ್ವನಾಶಕ್ಕೆ ಸುತ್ತಮುತ್ತಲಿಲ್ಲ ಇರುವ ರಾಷ್ಟ್ರಗಳೆಲ್ಲ ಈಗ ಒಗ್ಗೂಡ್ತಾ ಇದ್ದಾವೆ ಮುಸ್ಲಿಂ ಪ್ರಾಬಲ್ಯವಿರುವ ದೇಶಗಳು ಯಹೂದಿಗಳ ಅಂತ್ಯಕ್ಕೆ ಕರೆ ನೀಡಿವೆ ಮತ್ತೊಂದೆಡೆ ಅಮೆರಿಕ ಸೇರಿದಂತೆ ಕೆಲ ಮುಂದುವರೆದ ರಾಷ್ಟ್ರಗಳು ಇಸ್ರೇಲ್ ಪರ ನಿಂತಿವೆ ಬೆಂಬಲದ ವಿಚಾರದಲ್ಲಿ ಭಾರತದ ಪ್ರಧಾನಿ ಇಸ್ರೇಲ್ ಜೊತೆಗೆ ನಿಲ್ಲೋದಾಗಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಈ ಮಧ್ಯೆ ಇಸ್ರೇಲ್ ಮತ್ತು ಹಮಾಸ್ ಉಗ್ರ ನಡುವಿನ ಕದನ ರಾಷ್ಟ್ರ ರಾಜಕೀಯದಲ್ಲೂ ಕಿತ್ತಾಟಕ್ಕೆ ಕಾರಣವಾಗಿದೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಹಮಾಸ್ ಉಗ್ರ ಪರ ನಿಂತಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ ಅಷ್ಟಕ್ಕೂ ಮೋದಿ ಸರ್ಕಾರ ಇಸ್ರೇಲ್ ಪರ ನಿಂತಿರೋದು ಯಾಕೆ ಕಾಂಗ್ರೆಸ್ ನಿಜಕ್ಕೂ ಇಲ್ಲಿ ಯಾರನ್ನ ಬೆಂಬಲಿಸ್ತಾ ಇದೆ ಪ್ಯಾಲಿಸ್ತೀನ್ ಬಗ್ಗೆ ಕಾಂಗ್ರೆಸ್ನ ನಿಲುವೇನು ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಹೇಗಿದೆ ಇದೇ ಇವತ್ತಿನ ಅತಿ ದೊಡ್ಡ ಸುದ್ದಿಯಾಗಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ ನಾನು ಕಿಶೋರ್ ಕೆವಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಇವತ್ತಿನ ಅತಿ ದೊಡ್ಡ ಸುದ್ದಿಯನ್ನು ನೋಡುವ ಮುನ್ನ ಇನ್ನೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾಹಿತಿ ನೀಡ್ತೀನಿ ಈಗಾಗಲೇ ನಿಮ್ಮಲ್ಲಿ ಬಹುತೇಕ ಮಂದಿಯ ಮೊಬೈಲ್ಗೆ ಎಮರ್ಜೆನ್ಸಿ ಅಲರ್ಟ್ ಮೆಸೇಜ್ ಬಂದಿರಬಹುದು ವಿಚಿತ್ರವಾಗಿ ಮೊಬೈಲ್ ರಿಂಗ್ ಆಗಿರಬಹುದು ಕೆಲವರ ಮೊಬೈಲ್ನಲ್ಲಿ ಹಲವು ಬಾರಿ ಸೈರನ್ ಆಗಿರಬಹುದು ಇದು ನಿಮಗೆ ಬಂದಿರುವಂತಹ ಎಚ್ಚರಿಕೆಯ ಮೆಸೇಜ್ ಹಾಗಂತ ಇಲ್ಲಿ ಆತಂಕ ಪಟ್ಟುಕೊಳ್ಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ ನಿಮ್ಮ ಮೊಬೈಲ್ಗೂ ಯಾವುದೇ ಸಮಸ್ಯೆಯಾಗಿರೋದಿಲ್ಲ ಇದು ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಕಳುಹಿಸಿರುವಂತಹ ಎಮರ್ಜೆನ್ಸಿ ಅಲರ್ಟ್ ಮೆಸೇಜ್ ದೇಶಾದ್ಯಂತ ಏಕಕಾಲಕ್ಕೆ ಎಲ್ಲರ ಮೊಬೈಲ್ಗೂ ಇಂಥ ಅಲರ್ಟ್ ಮೆಸೇಜ್ಗಳನ್ನು ಕಳುಹಿಸಲಾಗ್ತಾ ಇದೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಂದ್ರೆ ಭೂಕಂಪ ಪ್ರವಾಹ ಚಂಡಮಾರುತ ಹೀಗೆ ಯಾವುದೇ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಅಥವಾ ಯುದ್ಧದ ಪರಿಸ್ಥಿತಿಯಲ್ಲೇ ಆಗಲಿ ಜನರನ್ನು ಅಲರ್ಟ್ ಮಾಡೋದಕ್ಕಾಗಿ ಈ ವಿಶೇಷ ರಿಂಗ್ ಮತ್ತು ಮೆಸೇಜ್ಗಳನ್ನು ಕಳುಹಿಸಲಾಗುತ್ತೆ ಈ ರೀತಿ ಅಲರ್ಟ್ ಮೆಸೇಜ್ ಬಂದಾಗ ಅದರಲ್ಲಿ ನೀಡಲಾಗಿರುವ ಸೂಚನೆಯಂತೆ ಜನಸಾಮಾನ್ಯರು ನಡೆದುಕೊಳ್ಬೇಕಾಗತ್ತೆ ವಿಕೋಪದ ಸಂದರ್ಭದಲ್ಲಿ ಜನರ ಜೀವ ಉಳಿಸೋಕೆ ಇದು ಸಹಕಾರಿಯಾಗುತ್ತೆ ಹೀಗಾಗಿ ಭವಿಷ್ಯದಲ್ಲಿ ಇಂಥ ಅಲರ್ಟ್ ರಿಂಗ್ ಆದಾಗ ಕೂಡಲೇ ಮೆಸೇಜ್ ಬಾಕ್ಸ್ ಓಪನ್ ಮಾಡಿ ಅಲ್ಲಿ ಬಂದಿರುವಂತಹ ಸಂದೇಶವನ್ನು ಓದಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಿ ಈಗ ಸದ್ಯಕ್ಕಂತೂ ಯಾವುದೇ ಆತಂಕ ಬೇಡ ಇನ್ನು ಇವತ್ತಿನ ಪ್ರಮುಖ ಸುದ್ದಿ ಅತ್ತ ಬರೋದಾದ್ರೆ ಅಕ್ಟೋಬರ್ ಏಳರಿಂದ ಹಮಾಸ್ ಉಗ್ರರು ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ ಸೇಡಿಗೆ ಸೇಡು ಪ್ರತೀಕಾರಕ್ಕೆ ಪ್ರತೀಕಾರ ಎನ್ನುವ ನಿಲುವು ಅಮಾಯಕರ ಜೀವ ತೆಗಿತಾ ಇದೆ ಇಸ್ರೇಲ್ ಮತ್ತು ಗಾಜಾ ಸೇರಿದಂತೆ ಈಗಾಗಲೇ ಒಟ್ಟು ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಹಮಾಸ್ ಉಗ್ರರು ಬೀಡುಬಿಟ್ಟಿರುವಂತಹ ಗಾಜಾ ಪಟ್ಟಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಇಸ್ರೇಲ್ ಸೇನೆ ಸಜ್ಜಾಗಿದೆ ಈ ಯುದ್ಧದ ನಡುವೆಯೇ ಭಾರತದ ನಿಲುವಿನ ಬಗ್ಗೆಯೂ ಭಾರಿ ಚರ್ಚೆ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತವು ಇಸ್ರೇಲ್ ಪರ ನಿಲ್ಲೋದಾಗಿ ಘೋಷಣೆ ಮಾಡಿದ್ದಾರೆ ಅಸಲಿಗೆ ಇಸ್ರೇಲ್ ದೇಶ ಸ್ಥಾಪನೆ ಆದಾಗಿನಿಂದ ಭಾರತ ಸ್ವತಂತ್ರ ಪ್ಯಾಲೆಸ್ತೀನ್ ಪರ ನಿರಂತರ ಬೆಂಬಲ ವ್ಯಕ್ತಪಡಿಸ್ತಾ ಇತ್ತು ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ ಭಾರತದ ನಿಲುವು ಬದಲಾಯಿತ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಪ್ಯಾಲೆಸ್ತೀನ್ ಪರವಾಗಿ ನಿಂತಿದ್ದು ಇದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಸಲಿಗೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಜಗತ್ತನ್ನೇ ವಿಭಜಿಸ್ತಾ ಇದೆ ಅಮೆರಿಕ ಬ್ರಿಟನ್ ಮುಂತಾದ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆಗೆ ಈಗ ಭಾರತವು ಇಸ್ರೇಲ್ ಅನ್ನ ಬೆಂಬಲಿಸ್ತಾ ಇದೆ ಆದರೆ ಪಾಕಿಸ್ತಾನ ಇರಾನ್ ಟರ್ಕಿ ಈಜಿಪ್ಟ್ ಮುಂತಾದ ರಾಷ್ಟ್ರಗಳು ಹಮಾಸ್ ಉಗ್ರರನ್ನೇ ಬೆಂಬಲಿಸ್ತಾ ಇದ್ದಾರೆ ಖುದ್ದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಮೋದಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಇಸ್ರೇಲ್ ಜೊತೆಗೆ ನಾವಿರೋದಾಗಿ ಪ್ರಧಾನಿ ಮೋದಿ ಅಭಯ ನೀಡಿದ್ದಾರೆ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಕರೆಯಲ್ಲಿ ಮಾತನಾಡಿದರು ಇಡೀ ಭಾರತವು ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಖಂಡಿಸುತ್ತೆ ಮತ್ತು ಸಂಪೂರ್ಣವಾಗಿ ಇಸ್ರೇಲ್ ಜೊತೆಗೆ ನಿಂತಿದೆ ಅಂತ ಮೋದಿ ಅವರು ಹೇಳಿದರು ಈ ನಡುವೆ ಭಾರತದಲ್ಲಿ ನಿಯೋಜಿತರಾಗಿರುವಂತಹ ಪ್ಯಾಲೆಸ್ತೀನ್ ರಾಯಭಾರಿ ಅಧಿಕಾರಿ ಅಬು ಅಲ್ಬೈಜಾ ಭಾರತ ಮಧ್ಯಪ್ರವೇಶಿಸಿ ಬಿಕ್ಕಟ್ಟು ಬಗೆಹರಿಸುವಂತೆ ಕೋರಿದ್ದಾರೆ ಭಾರತವು ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಎರಡೂ ದೇಶಕ್ಕೆ ಮಿತ್ರ ರಾಷ್ಟ್ರವಾಗಿದ್ದು ಬಿಕ್ಕಟ್ಟು ಬಗೆಹರಿಸಬೇಕು ಅಂತ ಕರೆ ನೀಡಿದ್ದಾರೆ ಆದ್ರ ಇಲ್ಲಿ ಬಿಜೆಪಿ ಮತ್ತು ಮೋದಿ ಸರ್ಕಾರ ಸಂಪೂರ್ಣವಾಗಿ ಇಸ್ರೇಲ್ಗೆ ಬೆಂಬಲ ವ್ಯಕ್ತಪಡಿಸಿದೆ ವಿಪಕ್ಷ ಕಾಂಗ್ರೆಸ್ ಪ್ಯಾಲೆಸ್ತೀನ್ ಪರ ನಿಂತಿದೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಪ್ಯಾಲೆಸ್ತೀನ್ಗೆ ತನ್ನ ಬೆಂಬಲ ವ್ಯಕ್ತಪಡಿಸಿ ನಿರ್ಣಯವನ್ನ ತೆಗೆದುಕೊಂಡಿದೆ ಪ್ಯಾಲೆಸ್ತೀನ್ ಜನರ ಭೂಮಿ ಸರ್ಕಾರದ ಘನತೆಯನ್ನ ಕಾಪಾಡಬೇಕು ಅಲ್ಲಿನ ಜನರಿಗೆ ಗೌರವದಿಂದ ಬದುಕುವ ಹಕ್ಕಿದೆ ಅಂತ ಕಾಂಗ್ರೆಸ್ ಹೇಳಿದೆ ಇಸ್ರೇಲ್ಗಳ ರಾಷ್ಟ್ರೀಯ ಭದ್ರತೆಯ ಕಾಳಜಿ ಖಾತ್ರಿಪಡಿಸುವ ಮೂಲಕವೂ ಪ್ಯಾಲೆಸ್ತೀನ್ ಜನರ ಕಾನೂನು ಬದ್ಧ ಆಕಾಂಕ್ಷೆಗಳನ್ನು ಕೂಡ ಮಾತುಕತೆಯ ಮೂಲಕ ಬಗೆಹರಿಸಬೇಕು ಅನ್ನೋದು ಕಾಂಗ್ರೆಸ್ನ ನಿಲುವಾಗಿದೆ ಆದರೆ ಎಲ್ಲೂ ಕೂಡ ಕಾಂಗ್ರೆಸ್ ಹಮಾಸ್ ವಿರೋಧಿ ನಿಲುವನ್ನ ತೆಗೆದುಕೊಂಡಿಲ್ಲ ಇಸ್ರೇಲ್ ಮೇಲಿನ ದಾಳಿಯನ್ನ ಆದರೂ ಹಮಾಸ್ ಉಗ್ರರನ್ನ ಮಾತ್ರ ವಿರೋಧಿಸಿಲ್ಲ ಹಾಗಾದ್ರೆ ಕಾಂಗ್ರೆಸ್ ಹೇಳಿದ್ದೇನು ಅನ್ನೋದನ್ನ ಇಲ್ಲಿ ಹೇಳ್ತೇನೆ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದಲ್ಲಿ ಪ್ಯಾಲೆಸ್ತೀನ್ ಪರ ಕಾಂಗ್ರೆಸ್ ನಿಲುವು ವ್ಯಕ್ತಪಡಿಸಿದೆ ಪ್ಯಾಲೆಸ್ತೀನ್ ಜನರ ಭೂಮಿ ಸರ್ಕಾರ ಘನತೆ ಗೌರವದಿಂದ ಬದುಕುವ ಹಕ್ಕು ಅಲ್ಲಿನ ಜನರಿಗಿದೆ ಇವೆಲ್ಲವನ್ನು ರಕ್ಷಿಸಬೇಕು ಅನ್ನೋದು ಕಾಂಗ್ರೆಸ್ನ ನಿಲುವು ಹಾಗಂತ ಕಾಂಗ್ರೆಸ್ ಏನು ಇಲ್ಲಿ ಇಸ್ರೇಲಿಗಳನ್ನು ಬಿಟ್ಟುಕೊಟ್ಟಿಲ್ಲ ಇಸ್ರೇಲಿಗಳ ರಾಷ್ಟ್ರೀಯ ಭದ್ರತೆಯ ಕಾಳಜಿಯನ್ನು ಖಾತ್ರಿಪಡಿಸುವ ಮೂಲಕ ಮಾತುಕತೆ ಮೂಲಕ ಪ್ಯಾಲೆಸ್ತೀನ್ ಜನರ ಕಾನೂನುಬದ್ಧ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಅನ್ನೋದು ಕಾಂಗ್ರೆಸ್ನ ನಿರ್ಧಾರ ಕಾಂಗ್ರೆಸ್ನ ನಿಲುವಿಗೆ ಬಿಜೆಪಿ ತೀವ್ರವಾಗಿ ಟೀಕೆ ಮಾಡ್ತಾ ಇದೆ ಕಾಂಗ್ರೆಸ್ ಹಮಾಸ್ ಉಗ್ರರನ್ನ ಬೆಂಬಲಿಸ್ತಾ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ ವಿರೋಧ ಪಕ್ಷವು ಭಯೋತ್ಪಾದನೆಗೆ ಬೆಂಬಲ ನೀಡ್ತಾ ಇದೆ ಅಲ್ಪಸಂಖ್ಯಾತ ಮತ ಬ್ಯಾಂಕ್ಗಾಗಿ ರಾಜಕೀಯ ಮಾಡ್ತಾ ಇದೆ ಇದು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಉತ್ತಮ ಉದಾಹರಣೆ ಅಂತ ಬಿಜೆಪಿ ನಾಯಕರು ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ ಈ ನಡುವೆ ಪ್ಯಾಲೆಸ್ತೀನ್ ಪರ ಕಾಂಗ್ರೆಸ್ ನಿಲುವಿನ ಬಗ್ಗೆ ಈಗ ಕಾಂಗ್ರೆಸ್ನೊಳಗಡೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಹಮಾಸ್ ಉಗ್ರರನ್ನ ವಿರೋಧಿಸದೆ ಪ್ಯಾಲಿಸ್ತೀನ್ ಪರ ನಿಂತ್ರೆ ಆಗ ಅದು ಬೇರೆದ್ದೇ ಅರ್ಥ ಪಡೆದುಕೊಳ್ತದೆ ಅನ್ನೋದು ಕೆಲ ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಇಲ್ಲಿ ಶಶಿ ತರೂರ್ ನಾಯಕರು ಈಗಾಗಲೇ ಹಮಾಸ್ ಉಗ್ರರನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಹಮಾಸ್ ಉಗ್ರ ಸಂಘಟನೆಯನ್ನೇ ಔಟ್ ಮಾಡಿ ಶಶಿ ತರೂರ್ ನಂತ ಕೆಲ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಕಾಂಗ್ರೆಸ್ ಕೈಗೊಂಡಿರುವ ನಿರ್ಣಯದಲ್ಲಿ ಮಾತ್ರ ಹಮಾಸ್ ವಿರೋಧಿ ನಿಲುವನ್ನ ತೆಗೆದುಕೊಂಡಿಲ್ಲ ಹೀಗಾಗಿ ಕಾಂಗ್ರೆಸ್ನೊಳಗಡೆ ಇಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇರೋದು ಸುಳ್ಳಲ್ಲ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಬಿಜೆಪಿ ಈ ವಿಚಾರದಲ್ಲಿ ಈಗ ಭಾರಿ ರಾಜಕೀಯ ಮಾಡ್ತಾ ಇದೆ ಇಸ್ರೇಲ್ ಅಥವಾ ಗಾಜಾದಲ್ಲಿ ಭಾರತೀಯ ನಾಗರಿಕರು ಸುರಕ್ಷಿತವಾಗಿರಲು ಬಯಸುತ್ತೇವೆ ವಾಜಪೇಯಿ ಪ್ರಧಾನಿ ಆಗಿದ್ದ ವೇಳೆ ಹಲವು ಸಂದರ್ಭಗಳಲ್ಲಿ ಪ್ಯಾಲೆಸ್ತೀನ್ ಜನರ ಪರ ಒಲವು ವ್ಯಕ್ತಪಡಿಸಿದ್ರು ವಾಜಪೇಯಿ ಅವರ ನಿಲುವನ್ನು ಬಿಜೆಪಿ ನಾಯಕರು ನೆನಪಿಸಿಕೊಳ್ಬೇಕು ಅಂತ ಈತ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲದ ವಿಚಾರದಲ್ಲಿ ಪರಸ್ಪರ ಭಿನ್ನ ನಿಲುವು ಹೊಂದಿರುವ ಹೊತ್ತಲ್ಲೇ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದ ಭಾಷಣದ ವಿಡಿಯೋ ಒಂದು ಈಗ ಭಾರಿ ವೈರಲ್ ಆಗ್ತಾ ಇದೆ ವೈರಲ್ ವಿಡಿಯೋದಲ್ಲಿ ವಾಜಪೇಯಿ ಅವರು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವಿನ ಸಂಘರ್ಷದ ವಿಚಾರದಲ್ಲಿ ಪ್ಯಾಲೆಸ್ತೀನ್ಗೆ ಬೆಂಬಲ ಸೂಚಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾಡಿದ ಭಾಷಣದ ವಿಡಿಯೋ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ನಲವತ್ತಾರು ವರ್ಷಗಳ ಹಿಂದಿನ ಸಭೆಯೊಂದರಲ್ಲಿ ಪ್ಯಾಲೆಸ್ತೀನ್ ಬೆಂಬಲಕ್ಕೆ ನಿಂತ ಭಾರತದ ಮಾಜಿ ಪ್ರಧಾನಿ ಮತ್ತು ಬಿಜೆಪಿ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಇಸ್ರೇಲ್ ಭೂಮಿಯನ್ನು ಖಾಲಿ ಮಾಡುವಂತೆ ಒತ್ತಾಯಿಸಿದರು ಇಸ್ರೇಲ್ ಬೆಂಬಲಿಸಿರುವ ಪ್ರಧಾನಿ ಮೋದಿ ಅವರ ಸಿದ್ಧಾಂತಗಳ ನಡುವೆ ಅವರದ್ದೇ ಪಕ್ಷದ ವಾಜಪೇಯಿ ಅವರ ಮಾತುಗಳು ಇದೀಗ ವಿಭಜಿತ ಸಿದ್ಧಾಂತಗಳ ಚರ್ಚೆ ಹುಟ್ಟುಹಾಕಿದೆ ಹಾಗಾದರೆ ವಾಜಪೇಯಿ ತಮ್ಮ ಭಾಷಣದಲ್ಲಿ ಏನು ಹೇಳಿದ್ರು ಅನ್ನೋದನ್ನ ಇಲ್ಲಿ ತೋರಿಸ್ತೇನೆ वर्मो का साथ नहीं देगी इसराइल का साथ देगी आदरणी मरार जी भाई इस स्थिति को स्पष्ट कर चुके हैं गलत फहमी को दूर करने के लिए मैं कहना चाहता हूं कि हम प्रश्न को गुण और अवगुण के आधार पर देखेंगे लेकिन मध्य पूर्व के बारे में यह स्थिति साफ है तो की जिस जमीन पर इसराइल कब्जा करके बैठा है वो जमीन उसको खाली करना होगी आक्रमणकारी आक्रमण के फलों का उपभोग करे यह हमें हमें अपने संबंध में स्वीकार नहीं है तो जो नियम हम पर लागू है वो औरों पर भी लागू होगा अरबों की जमीन खाली होना चाहिए जो फिलिस्तीन है उनके जो फिलिस्तीनी है उनके उचित अधिकारों की प्रस्थापना होना चाहिए इसराइल के अस्तित्व को तो सोवियत रूस ने अमेरिका ने भी स्वीकार किया हम भी स्वीकार कर चुके हैं मध्य पूर्व का एक ऐसा हल निकालना पड़ेगा इसमें आक्रमण का परिमार्जन हो और स्थायी शांति का आधार बने वंदे पक्ष वंदे सिद्धांत वाजपेयी मोदी निलु भिन्नवाद इध भारी चर्चे कारण ಆದರೆ ಇಸ್ರೇಲ್ ಜೊತೆಗೂ ವಾಜಪೇಯಿ ಉತ್ತಮ ಬಾಂಧವ್ಯ ಹೊಂದಿದ್ರು ಇಸ್ರೇಲ್ನ ಮಾಜಿ ಪ್ರಧಾನಮಂತ್ರಿ ಏರಿಯಲ್ ಶರೋನ್ ಎರಡ್ ಸಾವಿರದ ಮೂರರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ರು ಈ ವೇಳೆ ನವದೆಹಲಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ವಾಜಪೇಯಿ ಅವರು ನಿಧನ ಹೊಂದಿದಾಗ ನವದೆಹಲಿಯಲ್ಲಿರುವ ಇಸ್ರೇಲಿ ರಾಯಭಾರ ಕಚೇರಿಯು ವಾಜಪೇಯಿ ಮತ್ತು ಶರೋನ್ ಫೋಟೋ ಹಾಕಿ ಟ್ವಿಟರ್ನಲ್ಲಿ ಸಂತಾಪ ಸೂಚಿಸಿತ್ತು ಅಸಲಿಗೆ ಇಸ್ರೇಲ್ ದೇಶ ರಚನೆಯಾದ ಆರಂಭದ ವರ್ಷಗಳಲ್ಲಿ ಭಾರತವು ಪ್ಯಾಲೆಸ್ತೀನ್ ಪರ ಒಲವು ಹೊಂದಿತ್ತು ಆದ್ರೀಗ ಪ್ರಧಾನಿ ಮೋದಿ ಇಸ್ರೇಲ್ಗೆ ಬೆಂಬಲ ಘೋಷಿಸಿದ್ದಾರೆ ಹಾಗಾದ್ರೆ ಈ ನಿಲುವು ಬದಲಾಗೋಕೆ ಕಾರಣ ಏನು ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತಾ ಹೋಗ್ತೀನಿ ಅಷ್ಟಕ್ಕೂ ಭಾರತ ಮತ್ತು ಇಸ್ರೇಲ್ ನಡುವಿನ ರಾಜತಾಂತ್ರಿಕ ಸಂಬಂಧ ಶುರುವಾಗಿದ್ದೇ ರೋಚಕವಾಗಿದೆ ಮಹಾಯುದ್ಧದ ವೇಳೆ ಪ್ಯಾಲೆಸ್ತೀನ್ನಲ್ಲಿ ಮುಸ್ಲಿಮರು ಕ್ರೈಸ್ತರು ಹಾಗೂ ಯಹೂದಿಗಳು ವಾಸ ಮಾಡ್ತಾ ಇದ್ರು ಧಾರ್ಮಿಕ ಮಹತ್ವ ಹೊಂದಿರುವ ಜೆರುಸಲೇಂ ನಗರ ಪ್ಯಾಲೆಸ್ತೀನ್ ದೇಶದ ರಾಜಧಾನಿಯಾಗಿತ್ತು ಜೆರುಸಲೇಂ ನಗರ ಯಹೂದಿಗಳು ಕ್ರೈಸ್ತರು ಹಾಗೂ ಮುಸ್ಲಿಮರಿಗೆ ಪವಿತ್ರ ತಾಣವಾಗಿದೆ ಮೊದಲ ವರ್ಲ್ಡ್ ವಾರ್ ವೇಳೆ ಪ್ಯಾಲೆಸ್ತೀನ್ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು ವಿಶ್ವದೆಲ್ಲೆಡೆಯಿಂದ ಯಹೂದಿಗಳು ಹಂತ ಹಂತವಾಗಿ ಪ್ಯಾಲೆಸ್ತೀನ್ಗೆ ಲಗ್ಗೆ ಇಟ್ರು ಪ್ಯಾಲೆಸ್ತೀನ್ನಲ್ಲಿ ಮುಸ್ಲಿಮರ ಜೊತೆ ಸಹಜೀವನ ನಡೆಸಲು ಆರಂಭಿಸಿದ ಯಹೂದಿಗಳು ನಂತರದ ದಿನಗಳಲ್ಲಿ ಯಹೂದಿಗಳು ಹಾಗೂ ಮುಸ್ಲಿಮರ ನಡುವೆ ಅಂತರ್ಯುದ್ಧ ಶುರುವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರಾದ ಯಹೂದಿಗಳಿಗೆ ತಮ್ಮದೇ ಆದ ಒಂದು ದೇಶ ಅಂತ ಇರಲಿಲ್ಲ ಬಳಿಕ ಯಹೂದಿಗಳಿಗೆ ತಮ್ಮದೇ ಒಂದು ದೇಶ ಇರಬೇಕು ಅಂತ ಇಸ್ರೇಲ್ ದೇಶದ ಘೋಷಣೆ ಆಗುತ್ತೆ ಯಹೂದಿಗಳಿಗೆ ದೇಶವೇ ಇಲ್ಲ ಎಂಬ ವಾದಕ್ಕೆ ಬ್ರಿಟಿಷರು ಹಾಗೂ ವಿಶ್ವಸಂಸ್ಥೆಯಿಂದ ಮನ್ನಣೆ ದೊರೆಯುತ್ತೆ ವಿಶ್ವದ ಮೊದಲ ಯಹೂದಿ ದೇಶವಾಗಿ ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹದಿನೆಂಟರಂದು ಇಸ್ರೇಲ್ ಅಸ್ತಿತ್ವಕ್ಕೆ ಬರುತ್ತೆ ಜೆರುಸಲೇಮ್ ಸೇರಿದಂತೆ ಹಲವು ಪ್ರದೇಶಗಳು ನನ್ನದು ಅಂತ ಇಸ್ರೇಲ್ ಹೇಳಿಕೊಳ್ಳುತ್ತೆ ಇಸ್ರೇಲ್ ದೇಶವಾಗಿದ್ದನ್ನ ಪ್ಯಾಲೆಸ್ತೀನ್ ಸೇರಿದಂತೆ ಅರಬ್ ರಾಷ್ಟ್ರಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತೆ ಪ್ಯಾಲೆಸ್ತೀನ್ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪಟ್ಟಿ ಎಂದು ಎರಡು ಭಾಗಗಳಾಗಿ ವಿಭಜನೆಯಾಗುತ್ತೆ ವೆಸ್ಟ್ ಬ್ಯಾಂಕ್ ನಲ್ಲಿ ಪ್ಯಾಲೆಸ್ತೀನ್ ರಾಷ್ಟ್ರೀಯ ಪ್ರಾಧಿಕಾರದ ಪ್ರಜಾಪ್ರಭುತ್ವವಾದಿ ಸರ್ಕಾರ ಆಡಳಿತದಲ್ಲಿರುತ್ತೆ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಉಗ್ರರದ್ದೇ ದರ್ಬಾರ್ ನಡೀತಾ ಇದೆ ಹೀಗಾಗಿ ಈಗ ಇಸ್ರೇಲ್ ಮೇಲೆ ಪ್ಯಾಲೆಸ್ತೀನ್ ಉಗ್ರರು ಸೇಡ್ ತೀರಿಸಿಕೊಳ್ಳೋಕೆ ಮುಂದಾಗಿದ್ದಾರೆ ಜನಾಂಗದ ಮೇಲೆ ದೇಶ ವಿಭಜನೆ ಒಪ್ಪದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತರಂದು ಇಸ್ರೇಲ್ ದೇಶವನ್ನು ಅಂಗೀಕರಿಸಿ ಮುಂಬೈನಲ್ಲಿ ವಲಸೆ ಕಚೇರಿ ಸ್ಥಾಪನೆ ಮಾಡ್ತಾರೆ ಹೀಗೆ ಶುರುವಾದ ರಾಜತಾಂತ್ರಿಕ ಸಂಬಂಧ ಹಂತ ಹಂತವಾಗಿ ಗಟ್ಟಿಯಾಗುತ್ತಾ ಹೋಗಿತ್ತು ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನೇಳರ ಜುಲೈನಲ್ಲಿ ಇಸ್ರೇಲ್ಗೆ ಭೇಟಿ ನೀಡಿದರು ಇಸ್ರೇಲ್ ದೇಶ ರಚನೆಯ ಬಳಿಕ ಅಲ್ಲಿಗೆ ಭೇಟಿ ನೀಡಿದ ಮೊದಲ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗಿದ್ರು ಅಲ್ಲಿವರೆಗೂ ಭಾರತದ ಯಾವೊಬ್ಬ ಪ್ರಧಾನಿ ಕೂಡ ಇಸ್ರೇಲ್ಗೆ ಭೇಟಿಯೇ ನೀಡಿರಲಿಲ್ಲ ಭೇಟಿಯ ಸಮಯದಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಸುಧಾರಣೆಯಾಗಿತ್ತು ಆಗಿನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಎರಡು ಸಾವಿರದ ಹದಿನೆಂಟರ ಜನವರಿ ತಿಂಗಳಲ್ಲಿ ಭಾರತಕ್ಕೆ ಕೂಡ ಭೇಟಿ ನೀಡಿದರು ಇನ್ನು ಭಾರತದಿಂದ ಇಸ್ರೇಲ್ಗೆ ಲೋಹಗಳು ಮತ್ತು ಅಮೂಲ್ಯ ಹರಳು ಜವಳಿ ರಾಸಾಯನಿಕ ಉತ್ಪನ್ನಗಳನ್ನು ರವಾನಿಸಲಾಗ್ತಾ ಇದೆ ಭಾರತವು ಮುಖ್ಯವಾಗಿ ಇಸ್ರೇಲ್ನಿಂದ ರಾಸಾಯನಿಕ ಮತ್ತು ಖನಿಜ ಉತ್ಪನ್ನಗಳು ಲೋಹ ಮತ್ತು ಯಂತ್ರೋಪಕರಣಗಳು ಸಾರಿಗೆ ಉಪಕರಣಗಳನ್ನು ಹಾಗೆಯೇ ರಕ್ಷಣಾ ಸಾಮಗ್ರಿಗಳನ್ನ ಕೂಡ ಈಗ ಆಮದು ಮಾಡಿಕೊಳ್ತಾ ಇದೆ ಪ್ರಸ್ತುತ ಇಸ್ರೇಲ್ ಮತ್ತು ಭಾರತ ಅತ್ಯಂತ ಗಾಢ ಸ್ನೇಹಿ ರಾಷ್ಟ್ರಗಳಾಗಿವೆ ಆದ್ರೆ ಈಗ ಯಾವುದೇ ಎರಡು ರಾಷ್ಟ್ರಗಳ ನಡುವೆ ಕದನ ನಡೆದ್ರೂ ಅದು ಇತರ ದೇಶಗಳ ಮೇಲೂ ಸಾಕಷ್ಟು ಪರಿಣಾಮ ಬೀರುತ್ತೆ ಜಾಗತಿಕ ತೈಲ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಅಷ್ಟೇ ಅಲ್ಲದೆ ಯುದ್ಧ ಸುದೀರ್ಘ ಕಾಲದವರೆಗೂ ಮುಂದುವರೆದ್ರೆ ಇದು ನಾನಾ ರೀತಿಯಲ್ಲೂ ಭಾರತದ ಮೇಲೂ ಪರಿಣಾಮ ಬೀರುತ್ತೆ ಹಮಾಸ್ ಉಗ್ರರ ದಾಳಿಯಿಂದ ಶುರುವಾದ ಯುದ್ಧ ಈಗ ಇಡೀ ಮಧ್ಯಪ್ರಾಚ್ಯವನ್ನೇ ಆವರಿಸುವಂತೆ ಕಾಣ್ತಾ ಇದೆ ಇಲ್ಲಿ ಒಂದು ಮಾತ್ರ ಗ್ಯಾರಂಟಿ ಆಗಿದೆ ಇದು ಸದ್ಯಕ್ಕೆ ತಣ್ಣಗಾಗುವ ಸಮರವಂತೂ ಅಲ್ವೇ ಅಲ್ಲ ಯಾಕಂದ್ರೆ ಇಸ್ರೇಲ್ ಸೇನೆ ತನ್ನ ಮತ್ತೊಂದು ಶತ್ರು ಸಿರಿಯಾದ ಮೇಲೂ ಅಟ್ಯಾಕ್ ಮಾಡಿದೆ ಸಿರಿಯಾದ ಪ್ರಮುಖ ಎರಡು ವಿಮಾನ ನಿಲ್ದಾಣಗಳ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ ದಮಾಸ್ಕಸ್ ಮತ್ತು ಅಲೆಪ್ಪೋದಲ್ಲಿರುವಂತಹ ಏರ್ಪೋರ್ಟ್ಗಳ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಲಾಗಿದೆ ಹಾಗಂತ ಇಸ್ರೇಲ್ ಏನು ಸುಮ್ಮನೆ ಈ ದಾಳಿಯನ್ನ ಮಾಡಿಲ್ಲ ಸಿರಿಯಾ ಕೂಡ ಇಸ್ರೇಲ್ ಗಡಿ ಭಾಗದಲ್ಲಿ ದಾಳಿ ನಡೆಸಿದೆ ಇದರಿಂದ ರೊಚ್ಚಿಗೆದ್ದಿರುವಂತಹ ಇಸ್ರೇಲ್ ಸದ್ಯಕ್ಕೆ ಸಿರಿಯಾದ ಎರಡು ಏರ್ಪೋರ್ಟ್ಗಳನ್ನು ಟಾರ್ಗೆಟ್ ಮಾಡಿ ಎಚ್ಚರಿಕೆ ಕೊಟ್ಟಿದೆ ಇದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಗಾಜಾದ ಒಳಗೆ ನುಗ್ಗಲು ಇಸ್ರೇಲ್ ಅಂತಿಮ ತಯಾರಿ ನಡೆಸುತ್ತಿರುವಂತೆ ಕಾಣ್ತಾ ಇದೆ ಗಾಜಾದ ಮೇಲೆ ಭೀಕರ ವೈಮಾನಿಕ ದಾಳಿ ನಡೆಸಲಾಗ್ತಾ ಇದ್ದು ಹಮಾಸ್ ಉಗ್ರರ ನೆಲೆಗಳನ್ನ ಇಸ್ರೇಲ್ ಇದೆ ಈ ಯುದ್ಧದ ಜೊತೆಗೆ ಗಾಜಾ ಗಡಿಭಾಗದಲ್ಲಿ ಇಸ್ರೇಲ್ ಯುದ್ಧ ಟ್ಯಾಂಕರ್ಗಳು ಸನ್ನದ್ಧ ಸ್ಥಿತಿಯಲ್ಲಿವೆ ನೂರಾರು ಸಂಖ್ಯೆಯಲ್ಲಿ ಯುದ್ಧ ಟ್ಯಾಂಕರ್ಗಳು ಬೀಡುಬಿಟ್ಟಿವೆ ಇಸ್ರೇಲ್ ಪ್ರಧಾನಿಯಿಂದ ಅಂತಿಮ ಆದೇಶ ಬಂದರೆ ಅಸಲಿ ವಾರ್ ಶುರುವಾಗಲಿದೆ ಇಸ್ರೇಲ್ ಸೇನೆ ಗಾಜಾದ ಭೂಮಾರ್ಗದ ಮೂಲಕವೂ ಸಮರ ನಡೆಸಲಿದೆ ಗಡಿಯಲ್ಲಿರುವಂತಹ ಹಮಾಸ್ ಉಗ್ರರ ಬಂಕರ್ಗಳನ್ನೆಲ್ಲ ಇಸ್ರೇಲ್ ಪತ್ತೆ ಮಾಡ್ತಾ ಇದ್ದು ಕೌಂಟರ್ ಆಪರೇಷನ್ ಜೋರಾಗಿದೆ ಇದುವರೆಗೆ ಯುದ್ಧದಲ್ಲಿ ನಾಲ್ಕು ಸಾವಿರದ ಐನೂರಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಗಾಜಾದಲ್ಲೂ ಅಪಾರ ಪ್ರಮಾಣದ ಸಾವು ನೋವು ಸಂಭವಿಸಿದೆ ಇನ್ನು ಇಷ್ಟು ದಿನ ಗಾಜಾಗೆ ನೀರು ಪೂರೈಕೆ ಆಗ್ತಾ ಇದ್ದಿದೆ ಇಸ್ರೇಲ್ನಿಂದ ಆದ್ರೆ ಈಗ ಗಾಜಾಗೆ ನೀರು ಸರಬರಾಜನ್ನು ಕೂಡ ಇಸ್ರೇಲ್ ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ ಹಮಾಸ್ ಉಗ್ರರು ಕಿಡ್ನ್ಯಾಪ್ ಮಾಡಿರುವಂತಹ ನೂರೈವತ್ತು ಮಂದಿ ಇಸ್ರೇಲಿ ಮತ್ತು ವಿದೇಶಿ ಪ್ರಜೆಗಳನ್ನ ರಿಲೀಸ್ ಮಾಡೋವರೆಗೂ ಹನಿ ನೀರು ಕೂಡ ಬಿಡಲ್ಲ ಅಂತ ಇಸ್ರೇಲ್ ಎಚ್ಚರಿಸಿದೆ ಹೀಗಾಗಿ ಗಾಜಾದ ಜನರು ಈಗ ಕುಡಿಯೋಕ್ಕೂ ಹನಿ ನೀರಲ್ಲದೆ ಪರದಾಡುವಂತಾಗಿದೆ ಗಾಜಾದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡೋಕ್ಕೂ ವಿದ್ಯುತ್ ಕೂಡ ಇಲ್ಲ ಲಕ್ಷ ಲಕ್ಷ ಮಂದಿ ಕತ್ತಲಲ್ಲೇ ಕಾಲ ಕಳೀತಾ ಇದ್ದಾರೆ ನೆರವು ನೀಡುವಂತೆ ಗಲ್ಫ್ ರಾಷ್ಟ್ರಗಳ ಮೊರೆ ಹೋಗಿದ್ದಾರೆ ಇನ್ನು ಇಸ್ರೇಲ್ ಮೇಲೆ ದಾಳಿ ಮಾಡಿಸಿದ ಹಮಾಸ್ ಮುಖ್ಯಸ್ಥ ಮಾತ್ರ ಕತಾರ್ನಲ್ಲಿ ಬೀಡುಬಿಟ್ಟಿದ್ದಾನೆ ಮತ್ತೊಂದು ಕಡೆ ಹಮಾಸ್ ಕಮಾಂಡರ್ ಮೊಹಮ್ಮದ್ ಅಲ್ ಜಹರ್ ಇಸ್ರೇಲ್ ನಮ್ಮ ಫಸ್ಟ್ ಟಾರ್ಗೆಟ್ ಆದರೆ ಇಡೀ ಜಗತ್ತೇ ನಮ್ಮ ಕಾನೂನಿನ ಅಡಿಯಲ್ಲಿ ಬರಲಿದೆ ಅಂತ ಹೇಳಿದ್ದಾನೆ ಇವೆಲ್ಲದರ ಮಧ್ಯೆ ನಮ್ಮ ಸರ್ಕಾರ ಇಸ್ರೇಲ್ನಲ್ಲಿರುವ ಸಿಲುಕಿರುವಂತಹ ಹದಿನೆಂಟು ಸಾವಿರ ಭಾರತೀಯ ರಕ್ಷಣೆಗಾಗಿ ಆಪರೇಷನ್ ಅಜಯ್ ಹೆಸರಲ್ಲಿ ಕಾರ್ಯಾಚರಣೆ ಕೈಗೊಂಡಿದೆ ಮೊದಲ ಹಂತದಲ್ಲಿ ಇನ್ನೂರಕ್ಕೂ ಹೆಚ್ಚು ಮಂದಿ ಭಾರತಕ್ಕೆ ಆಗಮಿಸಲಿದ್ದಾರೆ ಇನ್ನು ಹಮಾಸ್ ಉಗ್ರರ ದಾಳಿಗೆ ಇಪ್ಪತ್ತೈದು ಮಂದಿ ಅಮೆರಿಕನ್ನರು ಕೂಡ ಬಲಿಯಾಗಿದ್ದಾರೆ ಈಗ ಬೈಡನ್ ಕೂಡ ಸಿಟ್ಟಿಗೆದ್ದಿದ್ದಾರೆ ಇಸ್ರೇಲ್ ಪ್ರಧಾನಿಯಂತೂ ಜಗ ಹಮಾಸ್ ಉಗ್ರರ ನಿರ್ನಾಮಕ್ಕೆ ಕರೆ ಕೊಟ್ಟಿದ್ದಾರೆ ಇವೆಲ್ಲದರ ಮಧ್ಯೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಝೆಡ್ ಪ್ಲಸ್ ಭದ್ರತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಸದ್ಯ ವೈ ಕ್ಯಾಟಗರಿ ಭದ್ರತೆ ಹೊಂದಿರುವಂತಹ ಜೈಶಂಕರ್ಗೆ ಝೆಡ್ ಪ್ಲಸ್ ನೀಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಜೈಶಂಕರ್ ಅವರ ಜೀವಕ್ಕೆ ಅಪಾಯವಿದೆ ಅಂತ ಗುಪ್ತಚರ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಿದೆ ಹೀಗಾಗಿ ವಿದೇಶಾಂಗ ಸಚಿವರ ಭದ್ರತೆ ಹೆಚ್ಚಳ ಮಾಡಲು ನಿರ್ಧರಿಸಲಾಗಿದೆ ಈಗಾಗಲೇ ಇಸ್ರೇಲ್ ಮತ್ತು ಹಮಾಸ್ ವಿಚಾರದಲ್ಲಿ ಭಾರತ ಸಂಪೂರ್ಣವಾಗಿ ಇಸ್ರೇಲ್ ಪರವಾಗಿ ನಿಂತಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಜೈಶಂಕರ್ ಅವರ ಜೀವಕ್ಕೆ ಅಪಾಯವಿರುವ ಸಾಧ್ಯತೆ ಇದ್ದು ಹೀಗಾಗಿ ಅವರ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಇಸ್ರೇಲ್ ಮೇಲಿನ ಹಮಾಸ್ ಉಗ್ರರ ದಾಳಿಯನ್ನ ಹಲವು ದೇಶಗಳು ಖಂಡಿಸಿದೆ ಹಮಾಸ್ ಮೇಲೆ ಇಸ್ರೇಲ್ ಪ್ರತಿದಾಳಿ ತೀವ್ರಗೊಳಿಸಿದೆ ಇದೀಗ ಎಲಾನ್ ಮಸ್ಕ್ ಹಮಾಸ್ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿದ್ದಾರೆ ಹಮಾಸ್ ಉಗ್ರರ ನೂರಕ್ಕೂ ಹೆಚ್ಚು ಟ್ವಿಟರ್ ಖಾತೆಗಳನ್ನು ಡಿಲೀಟ್ ಮಾಡಲಾಗಿದೆ ಟ್ವಿಟರ್ ಖಾತೆಗಳಲ್ಲಿ ಭಯೋತ್ಪಾದನೆ ಉಗ್ರವಾದವನ್ನು ಪ್ರಚಾರಪಡಿಸುವ ವಿಡಿಯೋ ಫೋಟೋ ಸಂದೇಶಗಳನ್ನು ಹಾಕ್ತಾ ಇದ್ರು ಭಯೋತ್ಪಾದನೆಗೆ ಪ್ರಚೋದಿಸುವ ವಿಷಯಗಳನ್ನು ಟ್ವಿಟರ್ನಿಂದ ತೆಗೆದು ಹಾಕಲಾಗ್ತಾ ಇದೆ ಇದೇ ವೇಳೆ ಹಮಾಸ್ ಉಗ್ರರಿಗೆ ಸಂಬಂಧಿಸಿದ ಕೆಲ ಟ್ವಿಟರ್ ಖಾತೆಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ಟ್ವಿಟರ್ನ ಸಿಇಒ ಲಿಂಡಾ ಅವರು ಹೇಳಿದ್ದಾರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಗಾಳ ಹಾಕ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬಹುದಾದ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ನಾಯಕರ ದೊಡ್ಡ ಪಟ್ಟಿಯನ್ನೇ ತಂದು ಚರ್ಚೆ ಮಾಡಿದ್ದಾರೆ ವಿವಿಧ ಪಕ್ಷಗಳ ನಲವತ್ತೆರಡಕ್ಕೂ ಹೆಚ್ಚು ಮುಖಂಡರ ಅರ್ಜಿಗಳು ನನ್ನ ಮುಂದಿದೆ ಆ ಹೆಸರುಗಳನ್ನ ಈಗ ಬಹಿರಂಗ ಮಾಡೋದಿಲ್ಲ ಎಂದಿದ್ದಾರೆ ಬಿಜೆಪಿ ಮಾಜಿ ಶಾಸಕ ರಾಮಪ್ಪಲ ಮಾಣಿ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಅಕ್ಟೋಬರ್ ಇಪ್ಪತ್ತಕ್ಕೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ಎಂಪಿ ಕುಮಾರಸ್ವಾಮಿ ಕಾಂಗ್ರೆಸ್ ಸೇರಲಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗಿದ್ದ ವಿಚಾರವಾಗಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತೊಮ್ಮೆ ತಿರುಗೇಟು ನೀಡಿದ್ದಾರೆ ನನಗೆ ಚಿಕ್ಕಬಳ್ಳಾಪುರದ ಜನತೆಯೇ ಬಿಗ್ ಬಾಸ್ ಅನಾಥ ಎಂದು ಹೇಳಿಕೊಂಡೇ ಲಾಟರಿ ಶಾಸಕರಾಗಿ ಜನರನ್ನ ಅನಾಥರನ್ನಾಗಿ ಮಾಡಿ ಬಿಗ್ ಬಾಸ್ಗೆ ಹೋದವರಿಗೆ ನಾಚಿಕೆಯೇ ಇಲ್ಲ ನಾನು ಪರಿಶ್ರಮ ಎಂದು ಇಪ್ಪತ್ತು ಮೂವತ್ತು ಕಾಲೇಜು ಮಾಡಿಕೊಳ್ಳಲು ಬಂದಿಲ್ಲ ಕ್ಷೇತ್ರದ ಜನರ ಹಿತವೇ ನನಗೆ ಮುಖ್ಯ ಎಂದು ಟಾಂಗ್ ಕೊಟ್ಟಿದ್ದಾರೆ ಸತ್ಯವೇ ಹೇಳಿದವರನ್ನ ಇಲ್ಲಿನ ಜನರು ಶಾಸಕರನ್ನಾಗಿ ಮಾಡಿದ್ದಾರೆ ನಾನು ಜನರ ಹೃದಯದಲ್ಲಿ ಇರಲು ಬಂದಿದ್ದೇನೆ ಹೊರತು ದುಡ್ಡು ಮಾಡೋಕೆ ಅಲ್ಲ ಓಟಿನ ಮೂಲಕ ಅವರು ಗೆದ್ದಿರಬಹುದು ಆದರೆ ನಾನು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅವರ ಹೃದಯ ಗೆಲ್ಲುವ ಕೆಲಸ ಮಾಡ್ತೇನೆ ಅಂತ ಸುಧಾಕರ್ ಅವರು ಹೇಳಿದ್ದಾರೆ ಭಾರಿ ವಿರೋಧದ ನಡುವೆಯೂ ಮಹಿಷಾ ದಸರಾ ಆಚರಣೆಗೆ ಷರತ್ತುಬದ್ಧ ಅನುಮತಿ ನೀಡಲಾಗಿದೆ ಮೆರವಣಿಗೆ ಪ್ರತಿಭಟನೆ ನಡೆಸದೆ ಪುರಭವನದಲ್ಲಿ ಕಾರ್ಯಕ್ರಮ ನಡೆಸೋಕೆ ಮಹಿಷಾ ದಸರಾ ಸಮಿತಿಗೆ ಅನುಮತಿ ನೀಡಿರುವುದಾಗಿ ಮೈಸೂರು ಎಸ್ಪಿ ರಮೇಶ್ ಭಾನೋತ್ ಹೇಳಿದ್ದಾರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಕ್ಟೋಬರ್ ಹನ್ನೆರಡರ ಮಧ್ಯರಾತ್ರಿಯಿಂದ ಅಕ್ಟೋಬರ್ ಹದಿನಾಲ್ಕರ ಬೆಳಗಿನವರೆಗೂ ಮೈಸೂರು ನಗರದಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಗೊಳಿಸಲಾಗಿದೆ ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರವನ್ನು ನಿಯಂತ್ರಣಕ್ಕೆ ತರಲು ಸಾಧ್ಯವಾಗದ ಮಣಿಪುರ ಸರ್ಕಾರ ಹೊಸ ರೂಲ್ಸ್ ತಂದಿದೆ ಹಿಂಸೆಯನ್ನು ಬಿಂಬಿಸುವ ವಿಡಿಯೋಗಳು ಮತ್ತು ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವುದನ್ನು ನಿಷೇಧಿಸಿದೆ ಹಿಂಸೆಯ ಚಿತ್ರಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಪ್ರಚೋದಿಸಲು ಹಾಗೂ ಪ್ರತಿಭಟನಾಕಾರರನ್ನ ಒಗ್ಗೂಡಿಸಲು ಬಳಸಲಾಗ್ತಾ ಇದೆ ಇದು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸ್ತಾ ಇದೆ ಅಂತ ಕಾರಣ ನೀಡಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮತ್ತು ಉದ್ಯಮಿ ಮುಖೇಶ್ ಅಂಬಾನಿ ಗುರುವಾರ ಉತ್ತರಾಖಂಡ್ನ ಬದ್ರೀನಾಥಕ್ಕೆ ಭೇಟಿ ನೀಡಿದರು ಮುಖೇಶ್ ಅಂಬಾನಿ ಕುಟುಂಬ ಸದಸ್ಯರೊಂದಿಗೆ ಬದ್ರಿನಾಥ ದೇವರ ದರ್ಶನ ಪಡೆದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ದೇವರ ಆಶೀರ್ವಾದದ ಬಳಿಕ ಮುಖೇಶ್ ಅಂಬಾನಿ ದೇವಸ್ಥಾನದ ಸಮಿತಿಗೆ ಐದು ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಿದ್ದಾರೆ ಇವತ್ತಿನ ನ್ಯೂ ಶೋ ಮುಗಿಸುವ ಮುನ್ನ ಸುಭಾಷಿತವನ್ನ ನಿಮ್ಮ ಮುಂದೆ ಇಡ್ತೀನಿ ನೀವು ಹೂಗಳನ್ನು ಹೊಸಕಿ ಹಾಕಬಹುದು ಆದರೆ ವಸಂತ ಬರುವುದನ್ನು ತಡೆಯೋಕೆ ಸಾಧ್ಯವಿಲ್ಲ ಇದು ಚಿಲಿ ದೇಶದ ಖ್ಯಾತ ಕವಿ ಪಬ್ಲೋ ನೆರೋಡಾ ಹೇಳಿರುವಂತಹ ಮಾತು ಇದು ಇವತ್ತಿನ ನ್ಯೂಸ್ ಶೋ ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತು ತರ್ತೀವಿ ನಮಸ್ಕಾರ